ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಜಗಳೂರು ಪರಿಣಾಮ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಮೆಡಿಸಿನ್ ಅನ್ನು ಹೊರಗಡೆ ತರಲು ಚೀಟಿಯನ್ನು ಬರೆದುಕೊಳಿಸುತ್ತಾರೆ. ಇದರ ವಿರುದ್ಧವಾಗಿ ಸಾರ್ವಜನಿಕರಿಂದ ಭಾರಿ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ ಹೇಳಿ ಸರ್, ತನ್ನ ಹೆಸರು ಸರ್? ನಮ್ಮ ಹೆಸರು ಪುಪ್ಪ ಚಂದನ. ಹೇಳಿ ಸರ್. ವಕೀಲರು ನಾವು. ಓಕೆ. ನಮ್ಮ ಜಗಳೂರಲ್ಲಿ ನಮ್ಮ ಜಗಳೂರು ಹಾಸ್ಪಿಟ್ಲಿಗೆ ಮಲಕರಣದಿಂದ ಬರ್ತಾರೆ, ಕೂಡ್ಲಿಯಿಂದ ಬರ್ತಾರೆ, ಸಾಕಷ್ಟು ಜನ ಬರ್ತಿರ್ತಾರೆ. ರಾತ್ರಿ ಪ್ರತಿಯೊಂದಕ್ಕೂ ನಮ್ಮ ಹಾಸ್ಪಿಟ್ಲಲ್ಲಿ ಜಗಳೂರು ಹಾಸ್ಪಿಟ್ಲಲ್ಲಿ ದಾವಣಗೆರೆ ದಾವಣಗೆರೆ ಅಂತ ಬರೀತಾರೆ. ಯಾಕಂತ ಅವ್ರಿಗೆ ಕೈಲಾಗಲ್ಲ ಅಂತನ, ಏನು ಸ್ಪೆಷಾಲಿಟಿ ಸರಿಯಿಲ್ಲ ಅಂತನ, ಏನು ಒಂದು ಗೊತ್ತಾಗ್ತಿರಲಿಲ್ಲ. ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಎಲ್ಲ ಮಾಡ್ಕೊಂಡೆಲ್ಲ ಅನುಕೂಲ ಮಾಡಿಕೊಡ್ಬೇಕು. ಸಾರ್ವಜನಿಕ ಪರವಾಗಿ ನೀವು ತಾವು ಕೇಳ್ತಾ ಇದ್ರಿ. ಓಕೆ. ಇಲ್ಲಿ ನಮ್ಮ ತಾಲೂಕಲ್ಲಿ ಹಾಸ್ಪಿಟ್ಲ್ ಒಂದು ಭದ್ರತೆಯನ್ನು ಮಾಡಿಕೊಡ್ಬೇಕು ಎಲ್ಲರಿಗೂ. ಬಡವರಿಗೆ ತೀರಾ ಅತಿ ಕಡು ಬಡವರಿಗೆ ಅನುಕೂಲ ಆಗುತ್ತೆ. ಚಿಕ್ಕ ಮಕ್ಕಳು ಅವರಿವರು ಬರ್ತಿರ್ತಾರೆ, ಸಾಯಂಕಾಲ ನೈಟ್ ಬರ್ತಿರ್ತಾರೆ. ಒಂದು ವ್ಯವಸ್ಥೆ ಮಾಡ್ಕೊಂಡು ರಾತ್ರಿ ಮಕ್ಕಳು ಎಲ್ಲಿಂದ ಹೋಗ್ತಾರೆ ಅವರು ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇರೋದಿಲ್ಲ, ನಡ ರೋಡಲ್ಲೇ ಸತ್ತೋಗ್ತಾರೆ ಮಕ್ಕಳೆಲ್ಲ. ಈ ದೊಡ್ಡರಂತೂ ಸುಧಾರಿಸ್ಕೊಂಡು ಹೋಗ್ತಾರೆ, ಸಣ್ಣ ಪುಟ್ಟ ಮಕ್ಕಳ ಗತಿಯನ್ನು ಆದಷ್ಟು ಒಂದು ವ್ಯವಸ್ಥೆ ಮಾಡ್ಕೊಡೋಕಂತ ನಾನು ಕೇಳ್ತೀನಿ.